inspiring people to blossom. Hope you are all fine. Yeah, year 2020 has already started and we have already finished 6-7 months. But this year has got lot of confusions in our mind. Even our parents have not seen these kind of fears, threats and all. So even they do not know what has to be done. Whole world is confused and it has come to a standstill. 2020 ಇಸವಿ ತುಂಬಾ ಅಚ್ಚರಿಗಳನ್ನ ತುಂಬಾ ಆಶ್ಚರ್ಯಗಳನ್ನ ಭಯನ ನಮ್ಮಲ್ಲಿ ಹುಟ್ಟಾಕಿದೆ. ಆದರೆ ಪ್ಲೀಸ್ ರಿಮೆಂಬರ್ ಆಲ್ ಆಫ್ ಯು, ದಿಸ್ ಫಿಯರ್, ದೀಸ್ ಶಾಕ್ಸ್ ಆರ್ ನಾಟ್ ಪರ್ಮನೆಂಟ್. ದೇ ಆರ್ ಗೋಯಿಂಗ್ ಟು ವ್ಯಾನಿಶ್. ಆಫ್ಟರ್ ದಟ್ ಅ ನ್ಯೂ ಸಿನಾರಿಯೋ, ನ್ಯೂ ಸನ್ ವಿಲ್ ಶೋರ್ಲಿ ರೇಸ್ ಇನ್ ಆಲ್ ಆಫ್ ಅವರ್ ಲೈಫ್ಸ್. ಸ್ಟಿಲ್ ದೆನ್ we have to be positive. Look at the positive side of this. There are many number of opportunities in front of you. What are those? We'll just discuss further. Spare your 15 to half an hour to view this video. 15 minutes to half an hour will give you some inputs and that will really satisfy me. So ee varshagalli naavu face maartta iruvantha ee bhaya, ಆತಂಕಗಳು ಕ್ಷಣಿಕ, ಕೆಲವೇ ಸಮಯದಲ್ಲಿ ಅದು ಖಂಡಿತವಾಗಿಯೂ ದೂರ ಆಗುತ್ತೆ. ದೂರ ಆದ್ಮೇಲೆ ನಮಗೆ ಉದಯಿಸುವ ಸೂರ್ಯನ ದರ್ಶನ ಖಂಡಿತವಾಗಿಯೂ ಆಗುತ್ತೆ. ಸೊ ಆಗ ನಮಗೆ ಅವಕಾಶಗಳು ಖಂಡಿತವಾಗಿಯೂ ಕಾಣಿಸ್ತವೆ. ಆದ್ರಿಂದ ನಾವು ನಮ್ಮ ಹೋಪ್ ನ ಕಳ್ಕೋಬಾರ್ದು, ನಾವು ಪಾಸಿಟಿವ್ ಆಗಿ ಇರಬೇಕು. ಸೊ ನಾವು PUC ರಿಸಲ್ಟ್ಸ್ ಆರ್ ಔಟ್. ಕರ್ನಾಟಕ ರಾಜ್ಯದ PUC ಫಲಿತಾಂಶ ಬಂದಿದೆ. ಓವರ್ಆಲ್ ಒಟ್ಟಾರೆ ಹೇಳೋದಾದ್ರೆ ಸೈನ್ಸ್ 75% ಪಾಸಿಂಗ್, ಕಾಮರ್ಸ್ 60-65% ಅಚೀವ್, ಅಂಡ್ ಇನ್ ಆರ್ಟ್ಸ್ ಇಟ್ಸ್ ಅರೌಂಡ್ 45%. ಸೊ ಈ ಫಲಿತಾಂಶದೊಂದಿಗೆ ನನ್ನ ಸ್ಟೂಡೆಂಟ್ಸ್ ಆದ ನಿಮಗೆ ಮುಂದಿರುವ ಪ್ರಶ್ನೆ, ನಾನು ಏನ್ ಓದಬೇಕು, ಯಾವ ಪದವಿಯನ್ನ ನಾನು ಪಡಿಬೇಕು, ಪ್ರಪಂಚ ಪೂರ್ತಿ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ, ನಾನು ಏನ್ ಮಾಡ್ಲಿ, ಈ ಗೊಂದಲಗಳಲ್ಲಿ ನಾವಿದ್ದೀವಿ. ಇನ್ ದಿಸ್ ಸಿನಾರಿಯೋ ಐ ವುಡ್ ಬಿ ಆಸ್ಕಿಂಗ್ ಯು ಒನ್ ಸಿಂಗಲ್ ಕ್ವೆಶ್ಚನ್. ವೇರ್ ಡು ಯು ವಾಂಟ್ ಟು ಸಿ ಯೋರ್ ಸೆಲ್ಫ್ ಇನ್ ನೆಕ್ಸ್ಟ್ 5-10 ಇಯರ್ಸ್? ನಿಮ್ಮನ್ನ ನೀವು ನಿಮ್ಮ ಕೆರಿಯರ್ ಅಲ್ಲಿ, ವೃತ್ತಿ ಜೀವನದಲ್ಲಿ 5-10 ವರ್ಷಗಳ ನಂತರ ಎಲ್ಲಿ ನೋಡ್ಲಿಕ್ಕೆ ಬಯಸ್ತಾ ಇದ್ದೀರಾ? ಈ ಪ್ರಶ್ನೆನ ನೀವು ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತೆ. ನೀವೇನು ಓದಬೇಕು ಅನ್ನುವಂಥದ್ದು, ನಿಮ್ಮಲ್ಲಿ ಅನೇಕ ಗೊಂದಲಗಳಿವೆ, ಬೇಕಾದಷ್ಟು ಜನ ಬೇಕಾದ ರೀತಿಯಲ್ಲಿ ನಿಮಗೆ ಹೇಳುತ್ತಿದ್ದಾರೆ. ನಾನು ಒಬ್ಬಳಿರ್ಬೋದು ಅದರಲ್ಲಿ, ನಿಮಗೆ ಈಗ ಕೌನ್ಸಿಲಿಂಗ್ ಮಾಡ್ತಾ ಇರೋದು. ಆದ್ರೆ ಆ ಗೊಂದಲಗಳನ್ನ ಪರಿಹರಿಸಿಕೊಳ್ಳಿ. ಅನೇಕರಿಗೆ ನಿಮಗೆ ನಾನು ಸ್ವಂತ ಉದ್ದಿಮೆ ಮಾಡಬೇಕು ಅನ್ನೋ ಆಸೆ ಇರ್ಬೋದು, ಒಳ್ಳೆ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಸೇರ್ಬೇಕು ಅನ್ನೋ ಆಕಾಂಕ್ಷೆ ಇರ್ಬೋದು, ಟೀಚಿಂಗ್ ಪ್ರೊಫೆಷನ್ ಹೋಗ್ಬೇಕು, IT BT ಈ ಕಂಪನಿಗಳಲ್ಲಿ ನಾನು ಉದ್ಯೋಗ ಮಾಡಬೇಕು, ಎಲ್ಲ ಆಸೆಗಳು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದುಡಿಬೇಕು. ಸೊ ಇದೆಲ್ಲ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿದೆ, ಹಾಗೆ ನಿಮ್ ಪೇರೆಂಟ್ಸ್ ಅಲ್ಲೂ ಇದೆ ಕೂಡ. ಈ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಾಗ ನೀವು ನಿಮ್ಮಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ, ವೇರ್ ಡೂ ಐ ವಾಂಟ್ ಟು ಬಿ ಆಫ್ಟರ್ 5 ಇಯರ್ಸ್? ಈ ಪ್ರಶ್ನೆಯನ್ನ ನೀವು ಕೇಳಿಕೊಂಡು ನಿಮ್ಮ ಉತ್ತರವನ್ನ ಹುಡುಕೋಬೇಕಾಗಿದೆ. ವಿತ್ ದಿಸ್ ಕ್ವೆಶ್ಚನ್ ಐ, ಡಾಕ್ಟರ್ ಪ್ರತಿಭಾ ಜೆನಿಫರ್ ಅಂದ್ರಾದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್, ವೆಲ್ಕಮ್ ಯು ಆಲ್ ಫಾರ್ ದಿಸ್ ಕೆರಿಯರ್ ಗೈಡೆನ್ಸ್ ಆರ್ ಎಜುಕೇಶನಲ್ ಗೈಡೆನ್ಸ್ ಸೆಷನ್ ಫಾರ್ ದ ಯಂಗ್ ಆಸ್ಪೈರಿಂಗ್ ಅಂಡ್ ಎಂಥೂಸಿಯಾಸ್ಟಿಕ್ ಸ್ಟೂಡೆಂಟ್ಸ್ ಇನ್ ಫ್ರಂಟ್ ಆಫ್ ಮೀ ಹೂ ಆರ್ ಈಗರ್ ಟು ಜಾಯಿನ್ ದ ಡಿಗ್ರಿ ಕೋರ್ಸಸ್. Please share this video with your parents, friends and relatives so that the message is passed on. Come, we'll start. Where do you want to see yourself in next 5-10 years? This was the question I asked you. ಈಗ ತಾನೇ ನಾನು ನಿಮಗೆ ಈ ಪ್ರಶ್ನೆಯನ್ನ ಕೇಳಿದೆ, ನಿಮ್ಮನ್ನ ನೀವು ಎಲ್ಲಿ ನೋಡ್ಲಿಕ್ಕೆ ಬಯಸ್ತೀರಾ 5-10 ವರ್ಷಗಳ ನಂತರ? ಈ ಪ್ರಶ್ನೆನ ನಾನು ಯಾಕೆ ಕೇಳಿದೆ ಅಂದ್ರೆ, ಇನ್ ದಿಸ್ ಬ್ಯಾಕ್ಗ್ರೌಂಡ್ I would be speaking to you about one particular professional subject or course
which is required for everyone in this today's competitive world. ಈ ಪ್ರಪಂಚದಲ್ಲಿ ನಮ್ಮೆಲ್ಲರಿಗೂ ಮನುಷ್ಯ ಕುಲ ಪ್ರಾರಂಭವಾದ ದಿನದಿಂದ ನಮ್ಮ ಜೊತೆ ಇರೋ ಅಂತ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅದು. ನಾವು ಪ್ರತಿನಿತ್ಯ ನಮ್ಮ ದಿನನಿತ್ಯದ ಆಕ್ಟಿವಿಟೀಸ್ ನ ಪ್ಲಾನ್ ಮಾಡ್ತೀವಿ, ನಾವು ಬೇರೆ ಬೇರೆ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತೀವಿ, ವಿ ಅಕ್ವೈರ್ ಮೆನಿ ಸ್ಕಿಲ್ಸ್, ವಿ ಪ್ರಾಕ್ಟೀಸ್ ದೋಸ್ ಸ್ಕಿಲ್ಸ್ ಅಂಡ್ ವಿ ಮ್ಯಾನೇಜ್ ಅವರ್ ಲೈಫ್. ಎಸ್, ವಿ ಆಲ್ ಆರ್ ಮ್ಯಾನೇಜರ್ಸ್ ಆಫ್ ಅವರ್ ಲೈಫ್. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಮ್ಯಾನೇಜ್ಮೆಂಟ್ ಟುಡೇ. ಎಸ್, ಇಟ್ಸ್ ಅ ಪ್ರೊಫೆಷನಲ್ ಸಬ್ಜೆಕ್ಟ್ ವಿಚ್ ಇಸ್ ಗೆಟಿಂಗ್ ಇನ್ ಟು ನರ್ವ್ಸ್ ಆಫ್ ಎವ್ರಿ ಒನ್. ಸೊ ವಾಟ್ ಇಸ್ ದಿಸ್ ಮ್ಯಾನೇಜ್ಮೆಂಟ್? ಮ್ಯಾನೇಜ್ಮೆಂಟ್ ಎಲ್ಲಾ ವಿಭಾಗಗಳಲ್ಲಿ ಇಂದು ನಾವು ನೋಡ್ತಾ ಇದ್ದೀವಿ. ನಿರ್ವಹಣೆ ಅಂತ ನಾವಿದನ್ನ ಕನ್ನಡದಲ್ಲಿ ಕಲಿತೀವಿ. ಎಲ್ಲಾ ವಿಭಾಗಗಳಂದ್ರೆ ಸ್ವಲ್ಪ ಅನಲೈಸ್ ಮಾಡೋಣ. ಯು ಗೋ ಟು ಹಾಸ್ಪಿಟಲ್ಸ್, ಯು ಗೋ ಟು ಬ್ಯಾಂಕ್ಸ್, ಯು ಗೋ ಟು ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಿಟಿ, ಐಟಿ ಬಿಟಿ ಕಂಪನೀಸ್. ಇಷ್ಟೇ ಯಾಕೆ, ಬಾಹ್ಯಾಕಾಶದಲ್ಲೂ ಕೂಡ ನಮಗೆ ಮ್ಯಾನೇಜ್ಮೆಂಟ್ ಬೇಕು. ಸ್ಯಾಟಲೈಟ್ಸ್ ನಾವು ಮ್ಯಾನೇಜ್ ಮಾಡಬೇಕು. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವುದೇ ಫೀಲ್ಡ್ನವರಾಗಿರ್ಬೋದು, ಅವರು ವಿಜ್ಞಾನಿಗಳೇ ಆಗಿರ್ಬೋದು, ತಾಂತ್ರಿಕತೆಯಿಂದ ಬಂದಿರೋರಾಗಿರ್ಬೋದು, ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಇರ್ಬೋದು, ಕಲೆ ಆರ್ಟ್ಸ್ ವಿಭಾಗದವರಿರ್ಬೋದು, ಪ್ರತಿಯೊಂದು ಆಸ್ಪೆಕ್ಟ್ಸ್ ಅಲ್ಲೂ ದೇ ನೀಡ್ ಟು ಮ್ಯಾನೇಜ್. ವಿ ಸೀ ಮ್ಯಾನೇಜ್ಮೆಂಟ್ ಇನ್ ಆಲ್ ಆಸ್ಪೆಕ್ಟ್ಸ್ ಅಂಡ್ ಎವ್ರಿ ಟೈಪ್ ಆಫ್ ಜಾಬ್ಸ್. ಇಷ್ಟೇ ಯಾಕೆ, ನಮ್ಮ ಐಎಎಸ್, ಕೆಎಎಸ್, ಡಿಸ್ಟ್ರಿಕ್ಟ್ ಕಮಿಷನರ್ಸ್, ಎಸಿಸ್, ಕೆಎಎಸ್ ಆಫೀಸರ್ಸ್, ಐಪಿಎಸ್ ಆಫೀಸರ್ಸ್ ಹಾಗೂ ಇತರ ನೌಕರರು, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ನೌಕರರು, ದೇ ಆರ್ ಆಲ್ ಇನ್ ಮ್ಯಾನೇಜ್ಮೆಂಟ್ ಚೇನ್. ವಿ ಆರ್ ಸೀಯಿಂಗ್ ದ ಲೈವ್ ಎಕ್ಸಾಂಪಲ್ ಆಫ್ ಇಟ್. ದೇ ಆರ್ ಮ್ಯಾನೇಜಿಂಗ್ ದಿಸ್ ಕೋವಿಡ್ ಬ್ರೇಕ್ ಡೌನ್ ಅಲ್ವಾ? ಸೊ ಈ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದಾಗ ನನಗೊಂದು ರಿಸರ್ಚ್ ಸ್ಟಡಿ ಕೂಡ ಸಿಕ್ತು. ಇತ್ತೀಚೆಗೆ ನಡೆದ ಆ ಸರ್ವೆ ಪ್ರಕಾರ ಎಂಜಿನಿಯರಿಂಗ್ ಮಾಡಿರೋ ಸ್ಟೂಡೆಂಟ್ಸ್ ಗಿಂತ MBA, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದು PG ಕೋರ್ಸ್, UG ಕೋರ್ಸ್ ಆದ್ಮೇಲೆ ಮಾಡುವಂತದ್ದು ಮ್ಯಾನೇಜ್ಮೆಂಟ್ ಅಲ್ಲಿ, ಅವರಿಗೆ ಪ್ರಿಫರೆನ್ಸ್ ಜಾಬ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದೆ. ಯಾಕೆ, ವೈ MBAs ಆರ್ ಮೋರ್ ಪ್ರಿಫರ್ಡ್ ದನ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್? ಅಂಡ್ ಇನ್ ದಿಸ್ ವರ್ಲ್ಡ್, ಟುಡೇಸ್ ವರ್ಲ್ಡ್, ವಿ ಆರ್ ಸೀ ಎವ್ರಿಬಡಿ ರಶಿಂಗ್ ಬ್ಯಾಕ್ ಟು ಡೂ MBA. ಫ್ರಮ್ IT ಬ್ಯಾಕ್ಗ್ರೌಂಡ್, BT ಬ್ಯಾಕ್ಗ್ರೌಂಡ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, we see MBA in all aspects. So yake higaagta ide anta nodidaga, they all require to manage their jobs. They require the knowledge of management, they require the skills, principles and functions of management to carry out their job. This makes this particular course very interesting. All these principles, skills, concepts, knowledge of management can be acquired through the degree course which is called as BBA or BBL. BBA stands for Bachelor of Business Administration or Bachelor of Business Management. ಈ ಕೋರ್ಸ್ ಒಂದು ಸ್ಟ್ರಾಂಗ್ ಫೌಂಡೇಶನ್, ಒಬ್ಬ ಮ್ಯಾನೇಜರ್ಗೆ ಬೇಕಾಗಿರುವಂತಹ ಪ್ರತಿಯೊಂದು ಸ್ಕಿಲ್ ಸೆಟ್ನ ಅಡಿಪಾಯನ, ಒಂದು ಸ್ಟ್ರಾಂಗ್ ಫೌಂಡೇಶನ್ ನ ಹಾಕೊಡುತ್ತೆ. ಸೊ ಈ BBA ಕೋರ್ಸ್ ನ ಯಾರು ತಗೋಬಹುದು? ವಾಟ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಟು ಜಾಯಿನ್ BBA ಡಿಗ್ರಿ ಕೋರ್ಸ್? ಇಟ್ ಈಸ್ ದ PUC ಕ್ಲಿಯರ್ಡ್ ಕ್ಯಾಂಡಿಡೇಟ್ಸ್. ದೇ ಕ್ಯಾನ್ ಬಿ ಫ್ರಮ್ ಕಾಮರ್ಸ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂಡ್ ಆಲ್ಸೋ ಫ್ರಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್. ಬಟ್ ಅಂಡ್ ಆಲ್ಸೋ ದ ರೆಗ್ಯುಲರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್, ಆಯಾ ವಿಶ್ವವಿದ್ಯಾನಿಲಯಗಳ ಏನು ಕಂಡೀಷನ್ಸ್ ಇದೆ ಅದು ಅಪ್ಲೈ ಆಗುತ್ತೆ ಇದರಲ್ಲಿ ಎಲಿಜಿಬಿಲಿಟಿ ಜಾಯಿನ್ ಆಗೋದಿಕ್ಕೆ. ಸೊ PUC ನನ್ನ ಪಾಸ್ ಮಾಡಿರಬೇಕು, ಅವರು ಕಾಮರ್ಸ್, ಸೈನ್ಸ್ ಅಥವಾ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಇರಬಹುದು, ಮತ್ತು ಆಯಾ ವಿಶ್ವವಿದ್ಯಾನಿಲಯಗಳ ಕಂಡೀಷನ್ಸ್ಗೆ ಅದು ಅನ್ವಯ ಆಗುತ್ತೆ. ಸೊ ಇದರೊಟ್ಟಿಗೆ ನೆಕ್ಸ್ಟ್ ನಾವು ಮುಂದುವರಿಸೋದಾದ್ರೆ, ಎನಿ ಪರ್ಸನ್, ಎನಿ PUC ಕ್ಲಿಯರ್ ಕ್ಯಾಂಡಿಡೇಟ್ ಕ್ಯಾನ್ ಟೇಕ್ ಅಪ್ ದಿಸ್ ಕೋರ್ಸ್, ಬಟ್ ದ ಸ್ಪೆಷಲ್ ಆಫರ್, because they have already studied these subjects as base in PUC, it is helpful for commerce students. So who are very enthusiastic, want to achieve something great and want to pursue MBA and to become successful managers. ಮತ್ತೆ ಈಗ ತಾನೇ ನೀವು ಹೇಳಿದ್ರಿ ಮೇಡಮ್, ಸೈನ್ಸ್ ನವರು ಆರ್ಟ್ಸ್ ನವರು ತಗೋಬಹುದು ಅಂತ.
ಖಂಡಿತವಾಗ್ಲೂ ತಗೋಬಹುದು. ಸೈನ್ಸ್ ಅಂಡ್ ಆರ್ಟ್ಸ್ ಆರ್ ಆಲ್ಸೋ ವೆಲ್ಕಮ್ ಇನ್ ಬಿಬಿಎ ಕೋರ್ಸ್. ಹಾಗಾದ್ರೆ ಅವರಿಗೆ ಕಷ್ಟ ಆಗಲ್ವಾ? ಮುಂದಿನ ಪ್ರಶ್ನೆ, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಶ್ವವಿದ್ಯಾನಿಲಯದ ಬಿಬಿಎ ಕೋರ್ಸ್ ಬ್ರಿಡ್ಜ್ ಕೋರ್ಸ್ ಅನ್ನೋದನ್ನ ಫಸ್ಟ್ ಆಫರ್ ಮಾಡುತ್ತೆ. ಸ್ಪೆಷಲಿ ಫಾರ್ ಸೈನ್ಸ್ ಅಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್, ದೇ ಡೋಂಟ್ ಹ್ಯಾವ್ ದ ನಾಲೆಜ್ ಆಫ್ ಬೇಸಿಕ್ ನಾಲೆಜ್ ಆಫ್ ಕಾಮರ್ಸ್. ಸೊ ಟು ಎಕ್ವಿಪ್ ದೆಮ್ ದೇರ್ ವಿಲ್ ಬಿ ಬ್ರಿಡ್ಜ್ ಕೋರ್ಸ್ ಅರೇಂಜ್ ಬಿಫೋರ್ ಸ್ಟಾರ್ಟಿಂಗ್ ದ ರೆಗ್ಯುಲರ್ ಸೆಷನ್ಸ್ ಆಫ್ ಬಿಬಿಎ ಆರ್ ಬಿಬಿಎಂ. ಸೊ ದೇ ವಿಲ್ ನಾಟ್ ಫೇಸ್ ಎನಿ ಡಿಫಿಕಲ್ಟಿ. ಅಂಡ್ ಲೈವ್ ಎಕ್ಸಾಂಪಲ್ಸ್ ನಾವು ನೋಡಿದೀವಿ, ಸೈನ್ಸ್ ಮತ್ತೆ ಆರ್ಟ್ಸ್ ಸ್ಟೂಡೆಂಟ್ಸ್ ಔಟ್ ಪರ್ಫಾರ್ಮ್ ಮಾಡಿದ್ದಾರೆ. ಕಾಮರ್ಸ್ ಸ್ಟೂಡೆಂಟ್ಸ್ ನ ಹಿಂದಿಕ್ಕಿ ಬಿಬಿಎ ನಲ್ಲಿ ರ್ಯಾಂಕ್ ಗಳನ್ನ ಗಳಿಸಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಾವು ಯಾಕೆ ಟ್ರೈ ಮಾಡಬಾರದು ಅಂತ ಅನಿಸ್ತಾ ಇರ್ಬೇಕಲ್ವಾ ನಿಮ್ಗೆ? ಇಷ್ಟೇ ಅಪರ್ಚುನಿಟಿನ ಡಿಗ್ರಿ ಓದೋರ್ಗೆ ಅಂತ ನೀವು ಹೇಳ್ಬೋದು? ಖಂಡಿತವಾಗ್ಲೂ ಇಲ್ಲ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಆ ಪ್ರಶ್ನೆಗೆ ಉತ್ತರ ವೇರ್ ಡು ಯು ವಾಂಟ್ ಟು ಸಿ ಯೋರ್ ಸೆಲ್ಫ್ ಸ್ಟ್ಯಾಂಡ್ಸ್ ದೇರ್. ಸೊ ಇಫ್ ಯು ರಿಯಲಿ ವಾಂಟ್ ಟು ಪರ್ಸ್ಯೂ ಅಂಡ್ ಅಚೀವ್ ವಿಚ್ ಇಸ್ ಆಫ್ ಅ ಮ್ಯಾನೇಜರ್ ಕೈಂಡ್ ಆಫ್ ಥಿಂಗ್, ದೆನ್ ದ ಆನ್ಸರ್ ಇಸ್ ಯೆಸ್, BBA, go for Bachelor in Business Administration. If not, you want to excel in science, you have BSc with many combinations. If you want to pursue arts, you have BA with many combinations. And for especially for commerce graduates, commerce odiravarge bari BBA mattu BCom astena alla, BCom BBA ivugala jothege BCA ide, Bachelor of Computer Application. BHM ಇದೆ, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ದೆನ್ BTM ಇದೆ, ಬ್ಯಾಚುಲರ್ ಇನ್ ಟೂರಿಸಂ ಮ್ಯಾನೇಜ್ಮೆಂಟ್. ಇದು ಬಿಟ್ಟು ನಾನಾ ತರದ ಟೆಕ್ನಿಕಲ್ ಕೋರ್ಸ್ ಗಳನ್ನ ಕೂಡ ನೀವುಗಳು ಪರ್ಸ್ಯೂ ಮಾಡಬಹುದು. ಆದ್ರೆ ಇಂದಿನ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸ್ಪೆಷಲಿ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್, ದೋಸ್ ಹೂ ವಾಂಟ್ ಟು ಅಚೀವ್ ಅಂಡ್ ಅರ್ನ್ ಇನ್ ದೇರ್ ಲೈಫ್, ದೇ ಕ್ಯಾನ್ ಗೋ ಫಾರ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್, ದಟ್ ಈಸ್ BBA or BBM, Bachelor of Business Administration or Bachelor of Business Management, and they can pursue at UG PG level the MBA course, Masters in Business Administration. UG nalli BBA, that is undergraduate course as BBA, and in PG MBA. If I take up, where will I get job? ಸೊ ಇದು ನಮ್ಮ ಮುಂದಿನ ಪ್ರಶ್ನೆ. ಬಿಬಿಎ ಮಾಡಿ ಎಂಬಿಎ ಮಾಡಿದ್ಮೇಲೆ ನನಗಿರೋ ಜಾಬ್ ಅಪರ್ಚುನಿಟೀಸ್ ಯಾವುದು? ಇದು ನಿಮ್ಮ ಮುಂದಿನ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಕೂಡ ಇದೆ. ಪೋಸ್ಟ್ ಕೋವಿಡ್ ಸಿನಾರಿಯೋ ವಿಲ್ ಬಿ ವೆರಿ ಪಾಸಿಟಿವ್. ನಾನಾಗ್ಲೇ ಹೇಳಿದೆ ನಿಮ್ಗೆ, ಹೀಗೆ ಪ್ರಪಂಚ ಭಯ ಆತಂಕದಲ್ಲಿ ಇರೋದಿಲ್ಲ, ಇದು ಕ್ಷಣಿಕ. ಸೊ ಆಫ್ಟರ್ ದಟ್ ವೆನ್ ಯು ಆರ್ ಕ್ಲಿಯರಿಂಗ್ ಯುವರ್ ಬಿಬಿಎ ಅಂಡ್ ಎಂಬಿಎ, ಇಟ್ ವಿಲ್ ಬಿ ನಿಯರ್ಲಿ 3 to 5 years. At that time, the world will be completely new. And we are also seeing in news, there are many news which are floating in. Many companies are walking out of China. Japan is offering to give the capital funds to the companies which are coming out of China. And all the investors other than China will next look into India. So, ಹೂಡಿಕೆದಾರರು ಚೈನಾ ದೇಶ ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಪ್ರಯಾರಿಟಿ ಕೊಡೋದು ಭಾರತ ದೇಶಕ್ಕೆ. ಬಿಕಾಸ್ ಇಂಡಿಯಾ ಹ್ಯಾಸ್ ಸೋ ಮಚ್ ಆಫ್ ಪೊಟೆನ್ಶಿಯಲ್. ಏನ್ ಪೊಟೆನ್ಶಿಯಲ್ ಇದೆ ನಮ್ಮಲ್ಲಿ? ಹ್ಯೂಮನ್ ರಿಸೋರ್ಸಸ್ ಇದೆ, ಬೇಕಾದಷ್ಟು ಸಂಪನ್ಮೂಲ ಇದೆ. ಸೊ ಉತ್ಪಾದನೆಯ ಪ್ರಗತಿಯತ್ತ ನಾವು ಮುನ್ನುಗ್ಲಿಕ್ಕೆ ಸಶಕ್ತರಾಗಿದ್ದೀವಿ. ಸೊ ನಮಗೆ ಯಾವ ರೀತಿಯ ಜಾಬ್ ಅಪರ್ಚುನಿಟಿ ಸಿಗುತ್ತೆ ಅಂತ ನೋಡೋದಾದ್ರೆ, ಆಫ್ಟರ್ 3 to 5 years ಅವರ್ ಎಕಾನಮಿ ವಿಲ್ ಶ್ಯೂರ್ಲಿ ಗ್ರೋ. ನಮ್ಮ ಆರ್ಥಿಕ ಪರಿಸ್ಥಿತಿ ಹೀಗೆ ಇರಲ್ಲ, ಇದು ಕೆಲವೇ ಕೆಲವು ತಿಂಗಳಲ್ಲಿ ನಾವೇ ನೋಡ್ತೀವಿ ರಿವರ್ಸ್ ಆಗೋದನ್ನ. ಸೊ ಆರ್ಥಿಕ ಪರಿಸ್ಥಿತಿ ರಿವರ್ಸ್ ಆದಾಗ ಏನಾಗುತ್ತೆ? ಹೊಸ ಉದ್ದಿಮೆಗಳ ಸ್ಥಾಪನೆ ಆಗುತ್ತೆ, ಹೊಸ ಹೊಸ ಟೆಕ್ನಾಲಜಿ ಬರುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಪ್ರೊಫೆಷನಲ್ ಮ್ಯಾನೇಜರ್ಸ್ ನ ಅವಶ್ಯಕತೆ ಇರುತ್ತೆ. So every business, every organization, every company requires effective, efficient, well-trained professional managers. And your era is the golden era, because now if you join BBA, that is 3 years, and then 2 years MBA, 5 years, when you come out with your educational qualification, the road is very clear to you. Plenty of opportunities will be there in front of you. So you can get those jobs, you can compete,
and the jobs are from very vivid areas. It can be tourism, it can be hotel management, it can be IT BT companies, it can be large manufacturing units, it can be automobile sector, telecom sector. You name the sector, everybody wants the specialized, skilled, knowledgeable, professional managers. ಪ್ರತಿಯೊಂದು ಉದ್ದಿಮೆಯಲ್ಲೂ ನಿರ್ವಾಹಕ ಮ್ಯಾನೇಜರ್ ಬೇಕಾಗೇ ಇರ್ತಾರೆ. ಸೊ ನೀವು 3+2 ಅಥವಾ 3-5 ವರ್ಷದಲ್ಲಿ ನಿಮ್ಮ ಎಜುಕೇಷನ್ ನ ಮುಗಿಸಿ ಹೊರಬಂದಾಗ ನಿಮಗೆ ಸುವರ್ಣಾವಕಾಶಗಳು ಖಂಡಿತವಾಗಿಯೂ ಕಟ್ಟಿಟ್ಟ ಬುದ್ಧಿ. ಸೊ ಯುಜಿ ನಲ್ಲಿ ಅಂದ್ರೆ ಡಿಗ್ರಿ ಪದವಿ ಓದಬೇಕಾದ್ರೆ BBA ಹಾಗೂ ಅದಕ್ಕೆ ಅಲೈನ್ ಆಗಿರೋ ಅಂತ MBA ಸಬ್ಜೆಕ್ಟ್ ನ ನೀವು ಇದಕ್ಕೋಸ್ಕರ ಓದಬೇಕಾಗುತ್ತೆ. ಹಾಗೆ ಇದು ನಮ್ಮ ಕೆಲಸದ ಬಗ್ಗೆ ಆಯ್ತು. ಇನ್ನೂ ಕೆಲವರು ಇದ್ದಾರೆ, ನನಗೆ ಸ್ವಂತ ಉದ್ದಿಮೆ ಮಾಡಬೇಕು, ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು, 10 ಜನಕ್ಕೆ ನಾನೇ ಕೆಲಸ ಕೊಡೋ ತರ ಆಗ್ಬೇಕು. ಎಸ್, ದಟ್ ಈಸ್ ದ ಇಂಟ್ರೆಸ್ಟ್ ಟು ಬಿಕಮ್ ಅಂಟರ್ಪ್ರಿನರ್. ಶ್ಯೂರ್ಲಿ ದ ಪೀಪಲ್ ಹೂ ಆರ್ ಅಸ್ಪೈರಿಂಗ್ ಟು ಬಿಕಮ್ ಅಂಟರ್ಪ್ರಿನರ್ಸ್ ಸ್ಟ್ಯಾಂಡ್ ಆನ್ ದೇರ್ ಓನ್ ಎಬಿಲಿಟೀಸ್ ಅಂಡ್ ಫೆಸಿಲಿಟೇಟ್ ಅದರ್ಸ್ ಆಲ್ಸೋ. ದಿಸ್ ಈಸ್ ದ ಕೋರ್ಸ್. This gives foundation for building strong entrepreneur. Before we going into this in detail, our Prime Minister Narendra Modi ji has given a call to the nation recently in his speech, that is Make in India and Atmanirbhar Bharat. We have all heard about this. So Make in India concept, Swavalambi Swadeshi Utpannagalanna naavu tayarisbeku. ಭಾರತ ದೇಶದ ಯುವ ಜನತೆಗೆ ನಮ್ಮ ಪ್ರಧಾನಮಂತ್ರಿಗಳು ಇದನ್ನ ಕರೆ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಅಂತೂ ಇದನ್ನೇ ಕರೆ ಕೊಟ್ಟಿದ್ದು, ನಮ್ಮ ದೇಶದಲ್ಲಿ ಉತ್ಪಾದಿಸಿದ ಉತ್ಪನ್ನಗಳ ಬಳಕೆಯನ್ನ ಮಾಡಿ ಅಂತ. ಅಗೇನ್ ನರೇಂದ್ರ ಮೋದಿಜಿ ಹ್ಯಾಸ್ ಗಿವನ್ ದಟ್ ಅಂಡ್ ಹಿ ಹ್ಯಾಸ್ ಕಾಲ್ಡ್ ಯಂಗ್ಸ್ಟರ್ಸ್ ಟು ಕಮ್ ಇನ್ ಫ್ರಂಟ್. ಹಿ ಹ್ಯಾಸ್ ಗಿವನ್ ದ ಡಿಫರೆಂಟ್ ನೇಮ್ಸ್, ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇಟ್ ಇಂಡಿಯಾ ಅಂಡ್ ದೆನ್ Atmanirbhar Bharat. Many financial packages are given to support small and medium entrepreneurs of India. Come, let me show a video, small video to you. It is from Shankar Mahadevan. So it's a song, a small video sung by him about Uttar Kannada YouTube channel. My sincere thanks for that. I'll play it for you. Please watch it. It is about making India. ಹೊಸ ಪದ ತೆರೆದಿದೆ, ಹೊಸತನ ಉದಿಸಿದೆ, ಘೋರ ಹತಾಶೆಯ ಮೋಡವು ಸರಿದಿದೆ, ನವ ನಿರ್ಮಾಣದ ಭರವಸೆ ತುಂಬಿದೆ, ದೇಶದ ಜನರಿಗೆ ಧೈರ್ಯವು ಬಂದಿದೆ, ಯುವ ಜನತೆಯಲ್ಲಿ ಮಿಂಚುವ ಕನಸಿದೆ, ಕೌಶಲ್ಯದಿ ಜಗ ಗೆಲ್ಲುವ ಛಲವಿದೆ, ಸ್ಕಿಲ್ ಇಂಡಿಯಾ ಇದನ್ನು ವಿಸ್ತರಿಸಿದೆ, ಸಮೃದ್ಧಿಯಲ್ಲಿ ಎಲ್ಲರ ಪಾಲಿದೆ, ಜನಧನದಲ್ಲಿ ಜನತೆಗೆ ಗೆಲುವಾಗಿದೆ, ಮುದ್ರಾದಿಂದ ಉದ್ಯಮ ಚಿಗುರಿದೆ, ನಮ್ಮಯ ಗುರುತು ನಮ್ಮ ಆಧಾರವು, ಭ್ರಷ್ಟಾಚಾರವು ನಿರಾಧಾರವು, ಸೋಲು ತಲಿಹನು ದೇಶ ದ್ರೋಹಿಯು, ನ್ಯಾಯವು ಸಂದಿದೆ, ಸ್ಫೂರ್ತಿಯ ತಂದಿದೆ, ಕೌಶಲ ಹೆಚ್ಚಿದೆ, ಭಾರತ ಸಿಂಹದ ಘರ್ಜನೆ ಮಾಡಿದೆ, ನಡೆಯುತ್ತಲಿರುವೆವು ತಲೆ ತಗ್ಗಿಸದೆ, ದೃಢ ನಿರ್ಧಾರಕ್ಕೆ ಜನಮನ ಮೆಚ್ಚಿದೆ, ನಾನ್ ಸ್ಟಾಪ್ ಇಂಡಿಯಾ ಪ್ರತಿಜ್ಞೆಯಾಗಿದೆ, ಮುನ್ನಡೆಯೋಣ ಹೊಸ ಗುರಿಯೆಡೆಗೆ, ನವ ವೈಭವವನ್ನು ಕಾಣುವವರೆಗೆ, ಕಲ್ಪ ವೃಕ್ಷವು ಬೆಳೆಯುತ್ತಿದೆ, ಆ ಬೆಳಗಿನ ಸೂರ್ಯನ ವೇಗವಿದೆ, ಪ್ರಾಮಾಣಿಕತೆ ಕಣ ಕಣದನು ಇದೆ, ನಮ್ಮನ್ನು ನೋಡುತ್ತ ಜಗ ಬೆರಗಾಗಿದೆ, ಶ್ರೀ ಸಾಮಾನ್ಯನ ಮನ ಬಲಗೊಂಡಿದೆ, ಸ್ಟಾರ್ಟ್ಅಪ್ ಇಂಡಿಯಾ ದೇಶದಿ ಹರಡಿದೆ, ಸೌರಶಕ್ತಿಯು ವಿದ್ಯುತ್ ಆಗಿದೆ, ಸ್ವಚ್ಛತೆಯಿಂದ ದೇಶವು ಬೆಳಗಿದೆ, ಭಾಗ್ಯವು ಬಂದಿದೆ, ಗ್ರಾಮವು ನಗರವ ತಲುಪಲು ರಸ್ತೆಯು ಬೆಸುಗೆಯಾಗಿದೆ, ಇಚ್ಛಾಶಕ್ತಿ ನೂರ್ಮಡಿಯಾಗಿದೆ, ರಾಷ್ಟ್ರ ನಾಡಿಗೆ ಹೊಸ ಬಲ ಬಂದಿದೆ, ನಾನ್ ಸ್ಟಾಪ್ ಇಂಡಿಯಾ ಪ್ರತಿಜ್ಞೆಯಾಗಿದೆ, ನಾನ್ ಸ್ಟಾಪ್ ಇಂಡಿಯಾ ಪ್ರತಿಜ್ಞೆಯಾಗಿದೆ, ನಾನ್ ಸ್ಟಾಪ್ ಇಂಡಿಯಾ ಪ್ರತಿಜ್ಞೆಯಾಗಿದೆ. ಈ ವಿಡಿಯೋ ತುಂಬಾ ಮೋಟಿವೇಟ್ ಆಗಿತ್ತಲ್ಲ, ತುಂಬಾ ಮೋಟಿವೇಟ್ ಮಾಡ್ತು ಅಂತ ಅನ್ಕೊಂಡಿದ್ದೀನಿ. ಯು ಸಾ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ದ ಕಾನ್ಸೆಪ್ಟ್ಸ್ ವರ್ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಅಂಡ್ ಆಲ್ಸೋ ಸ್ಕಿಲ್ ಇಂಡಿಯಾ. ಸೊ ವೆನ್ ಯು ಹ್ಯಾವ್ ಸೀನ್ ದೀಸ್, ವಾಟ್ ಡಸ್ ಇಟ್ ಟೆಲ್ ಯು? ನಮ್ಮ ಯುವ ಶಕ್ತಿಯ ಪ್ರೇರೇಪಣೆನ ಇದು ತೋರಿಸುತ್ತೆ, ನಾವು ಪ್ರೇರೇಪಣೆಗೊಳ್ಳಬೇಕು ಅಂತಲೂ ಇದು ತೋರಿಸುತ್ತೆ. ಸ್ವಾವಲಂಬಿಯಾಗಿರಬೇಕು, ಸ್ವಾವಲಂಬನೆಯ ಹಾದಿಯನ್ನ ನಾವು ಹಿಡಿಬೇಕು ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ. ಸೊ
Gandhiji, Mahatma Gandhiji has shown. Be the change that you want to see in the world or in the others. ಸ್ವಾವಲಂಬನೆಯ ಹರಿಕಾರರಾಗಬೇಕು, ಬದಲಾವಣೆಯ ಹರಿಕಾರರಾಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರೇ ನಮಗೆ ಕರೆ ಕೊಟ್ಟಿದ್ರು. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ನನ್ನ ಸ್ವಂತ ಉದ್ದಿಮೆಯನ್ನು ನಾನು ನಡೆಸಬೇಕು ಅನ್ನುವಂತ ಯಂಗ್ ಆಸ್ಪೈರಿಂಗ್ ಬಡ್ಡಿಂಗ್ ಮ್ಯಾನೇಜರ್ಸ್ ಆಂಟರ್ಪ್ರಿನರ್ಸ್ಗೆ ಬೇಕಾಗಿರುವಂತ ನಾಲೆಜ್ ಅಥವಾ ಸ್ಕಿಲ್ಸ್ ಕೌಶಲ್ಯಗಳಾಗಿರ್ಬೋದು. ನಾಲೆಜ್ ಅಂತ ಬಂದಾಗ business economics, business environment, information technology, information systems, human resource management, marketing management, organizational behavior, financial management, business accounting, cost accounting, corporate accounting, quantitative techniques, statistics, business research. So idella subjects ನಮಗೆ ಎಲ್ಲಿ ಸಿಗುತ್ತೆ, ನಾವು ಎಲ್ಲಿಂದ ಜ್ಞಾನವನ್ನ ತಗೊಳ್ಬಹುದು ಅಂತಂದ್ರೆ, ಇಟ್ ಈಸ್ ಓನ್ಲಿ ಥ್ರೂ ಬಿಬಿಎ ಆರ್ ಬಿಬಿಎಂ ಇನ್ ಯುಜಿ ಅಂಡ್ ಎಂಬಿಎ ಇನ್ ಪಿಜಿ. ಬಿಬಿಎಗೆ ಈ ನಾಲೆಜ್ ಮತ್ತು ಸ್ಕಿಲ್ಸ್, ಟೀಮ್ ಸ್ಕಿಲ್ಸ್, ಇಂಟರ್ಪರ್ಸನಲ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್, ಇದನ್ನೆಲ್ಲ ಒಬ್ಬ ಎಫೆಕ್ಟಿವ್ ಮ್ಯಾನೇಜರ್, ಒಬ್ಬ ಎಫೆಕ್ಟಿವ್ ಎಂಟರ್ಪ್ರಿನರ್, ಒಬ್ಬ ಎಫೆಕ್ಟಿವ್ ಲೀಡರ್ ಅಲ್ಲಿ ನಾವು ನೋಡಬೇಕಾದ್ರೆ ಅವರ ಕ್ವಾಲಿಫಿಕೇಶನ್ ಸಾಮಾನ್ಯವಾಗಿ ಬಿಬಿಎ ಆಗಿರಬೇಕು ಮತ್ತು ಎಂಬಿಎ ಆಗಿರಬೇಕು. ಈ ಎರಡು ಕೋರ್ಸ್ಗಳಿಗೆ ಯಾವುದೇ ರೀತಿಯ ಸಬ್ಸ್ಟಿಟ್ಯೂಟ್ ಕೋರ್ಸ್ ಇನ್ನೊಂದಿಲ್ಲ. ಲೆಟ್ ಮೀ ರಿಪೀಟ್, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಡಸಂಟ್ ಹ್ಯಾವ್ ಅ ಸಬ್ಸ್ಟಿಟ್ಯೂಟ್ ಕೋರ್ಸ್ ಆಸ್ ಇಟ್ ಈಸ್. ಸೊ ದಟ್ಸ್ ವೈ ಇಟ್ ಈಸ್ becoming very famous. So MBA ellarigu ishtavagiruvanta degree. Namge BBA bagge jaasti gottirilla, iga gottagide ant ankondidini. BBA aadmele naavu MBA maadbeku. So MBA is the post graduation course. Snatakottara vibhagadalli naavu snatakottara padaviyannu odbekadre BBA nantara naavu MBA anna tagolbeku. It is regarded as the professional course. Engineering ಮತ್ತು medical science ನ ನಂತರ management ಅಥವಾ business administration is the third course which is regarded as exclusively professional course in this world. So MBA ಮಾಡೋ ಮುಂಚೆ BBA ಮಾಡಿದ್ರೆ ಒಂದು clear alignment ಇರುತ್ತೆ. ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕಾದ್ರೆ, ಈಗ ಡಿಗ್ರಿನಲ್ಲಿ BA ಓದ್ದವರು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ MA ಓದ್ತಾರೆ. ಬ್ಯಾಚುಲರ್ ಆಫ್ ಆರ್ಟ್ಸ್ ಲೀಡ್ಸ್ ಟು ಮಾಸ್ಟರ್ಸ್ ಆಫ್ ಆರ್ಟ್ಸ್. BSc ಓದ್ದವರು MSc ಓದ್ತಾರೆ. ಬ್ಯಾಚುಲರ್ ಆಫ್ ಸೈನ್ಸ್ ಲೀಡ್ಸ್ ಟು ಮಾಸ್ಟರ್ಸ್ ಇನ್ ಸೈನ್ಸ್. ಹಾಗೆ BCOM ಓದ್ದವರು MCOM ಓದ್ಬೇಕು, BBA ಓದ್ದವರು MBA ಓದ್ಬೇಕು. ಇನ್ನೊಂದು ಅಭಿಮತ ಇದೆ, MBA ನ ಯಾರು ಬೇಕಾದ್ರೂ ಮಾಡಬಹುದು. ನೀವು ಕೇಳಿಸ್ಕೊಂಡಿರ್ಬೋದು, ಈಗ ಬೇರೆ ಪದವಿ ಓದು ಆಮೇಲೆ MBA ಮಾಡು ಅನ್ನೋದನ್ನು ಕೆಲವರು ಹೇಳಿರ್ಬೋದು. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ನಾವು ಯಾವುದೇ ಪದವಿ ಅಥವಾ ಸ್ನಾತಕೋತ್ತರ ಪದವಿ UG PG ಕೋರ್ಸ್ ಮಾಡಬೇಕಾದ್ರೆ ಪರ್ಫೆಕ್ಟ್ ಅಲೈನ್ಮೆಂಟ್ ಇಸ್ ವೆರಿ ಮಚ್ ನೆಸೆಸರಿ. ಯುವರ್ ಡಿಗ್ರಿ ಶುಡ್ ಬಿ ಅಲೈನ್ಡ್ ವಿತ್ ಯುವರ್ PG ಕೋರ್ಸಸ್ ಅಂಡ್ BBA ಇಸ್ ದ ಅಲೈನ್ಡ್ ಕೋರ್ಸ್ ಫಾರ್ MBA. BBA ಓದಿದ ಮೇಲೆ ನಾವು MBA ಓದ್ತೀವಿ. ಸೊ ಯಾಕೆ ಅಂತ ನಾನು ಹೇಳ್ತೀನಿ, ಮೊದಲಿತ್ತು ಎಲ್ಲರೂ ಎಲ್ಲಾ ಕೋರ್ಸ್ ಮಾಡಿದವರು ಈಗಲೂ ಇದೆ ಕೂಡ ಎಂಜಿನಿಯರಿಂಗ್ ಆದವರು MBA ನ ಓದ್ತಾರೆ. ಆದ್ರೆ ಇತ್ತೀಚೆಗೆ ಆದ ಕೆಲವು ಬೆಳವಣಿಗೆಗಳು ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಅಲ್ಲಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಜಾಬ್ಸ್ ಅಲ್ಲಿರ್ಬೋದು, ಹೈ ಪ್ರೊಫೈಲ್ ಜಾಬ್ಸ್ ಅಲ್ಲಿರ್ಬೋದು, ಹಾಗೆ ಕೆಲವು MNCs ಮಲ್ಟಿ ನ್ಯಾಷನಲ್ ಕಂಪನೀಸ್ ದೇ ಆರ್ ಲುಕಿಂಗ್ ಫಾರ್ ಅಲೈನ್ಡ್ ಕೋರ್ಸಸ್ ಓನ್ಲಿ. ಬೇಸ್ ಇರೋಂತ ಕೋರ್ಸ್ ಅಂದ್ರೆ UG ಬೇಸ್ ಅಲೈನ್ಡ್ ಆಗಿರುವಂತ ಕೋರ್ಸ್ ಅಲ್ಲಿ PG ಮಾಡಿರೋನ್ನ ಜಾಬ್ ಮಾರ್ಕೆಟ್ ಅಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ. ಸೊ ಆದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ, ಇಟ್ಸ್ ಅನ್ ಅಡ್ವೈಸ್, ಇಫ್ ಯು ವಾಂಟ್ ಟು ಟೇಕ್ ಅಪ್ MBA ಅಂಡ್ ಬಿಕಮ್ ಅಂಟರ್ಪ್ರಿನರ್ ಲೀಡರ್ ಮ್ಯಾನೇಜರ್ ಆರ್ ಯು ವಾಂಟ್ ಟು ಸೆಟ್ ಅಪ್ ಯುವರ್ ಓನ್ ಇಂಡಸ್ಟ್ರಿ, ಪ್ಲೀಸ್ ಟೇಕ್ ಅಪ್ ಆಫ್ಟರ್ ಯುವರ್ PUC BBA ಕೋರ್ಸ್ ಅಂಡ್ ದೆನ್ ಪರ್ಸ್ಯೂ ಯುವರ್ MBA ಬಿಕಾಸ್ BBA ಅಂಡ್ MBA ಆರ್ ದ ಅಲೈನ್ಡ್ ಕೋರ್ಸಸ್. ನಾನು ಇಷ್ಟೊತ್ತು ಮಾತಾಡದೆ ನಿಮಗೆ ಅಡ್ವೈಸ್ ಮಾಡಿದೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಮ ಬದುಕಿನ ಚುಕ್ಕಾಣಿ ನಿಮ್ಮ ಕೈಯಲ್ಲಿದೆ. ನೀವು ಏನ್ ಸಾಧಿಸಬೇಕು ಅಂತ ಅನ್ಕೊಂಡಿದಿರೋ ಅದನ್ನ ಸಾಧಿಸಕ್ಕೆ ಹಾದಿ ನಿಮ್ಮ ಮುಂದೆ ರೆಡಿ ಇದೆ. ನಿಮಗೆ ಡಿಗ್ರಿ ಯಾಕೆ ಬೇಕು,
ಮದುವೆ ಇನ್ವಿಟೇಷನ್ ಕಾರ್ಡ್ ಮೇಲೆ ಹಾಕಿಸ್ಲಿಕ್ಕ ಅಥವಾ ಜೀವನದಲ್ಲಿ ನಾನೇನಾದ್ರೂ ಸಾಧಿಸ್ಬೇಕು, ಒಳ್ಳೆ ಕೆರಿಯರ್ ನ ಮಾಡ್ಕೋಬೇಕು, ಮುಂದೆ ವೃತ್ತಿ ಜೀವನದಲ್ಲಿ ಚೆನ್ನಾಗಿರ್ಬೇಕು, ನನ್ನ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಕೆರಿಯರ್ ಅಡ್ವಾನ್ಸ್ಮೆಂಟ್ ನನಗೆ ಬೇಕು ಅನ್ನೋಂತ ಆಸೆ ಆಕಾಂಕ್ಷೆಗಳು ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಸರಿಯಾದ ಪದವಿಯನ್ನ ನೀವು ಆರಿಸ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ವಿಲ್ ಸ್ಪೀಕ್ ಅಬೌಟ್ ಸಕ್ಸಸ್ ಫಾರ್ ಫ್ಯೂ ಮಿನಿಟ್ಸ್. ಸಕ್ಸಸ್ ಅಂದ್ರೆ ಏನು? ಅದನ್ನ ಯಾರಾದ್ರೂ ರೆಡಿಮೇಡ್ ತಟ್ಟೆಲಿಟ್ಟು ನಮಗೆ ಕೊಡಲ್ಲ. ನೋಬಡಿ ವಿಲ್ ಆಫರ್ ಸಕ್ಸಸ್ ಟು ಅಸ್ ಇನ್ ಅ ರೆಡಿಮೇಡ್ ಪ್ಲೇಟ್. ವಿ ಹ್ಯಾವ್ ಟು ಅರ್ನ್ ಇಟ್. ನಾವು ಅದನ್ನ ಗಳಿಸ್ಕೋಬೇಕು. ನಮ್ಮ ಪರಿಶ್ರಮದಿಂದ, ನಮ್ಮ ನಾಲೆಜ್ ಇಂದ, ನಮ್ಮ ಕೌಶಲ್ಯಗಳಿಂದ ನಾವು ಸಕ್ಸಸ್ ನ ಗಳಿಸ್ಕೋತೀವಿ. So every person can become a successful person in his life if he has dedication, determination and all the factors which are responsible for it. So let me play a small video for you. It is from P7K Productions entitled The Video of Success for the Student Life. Pratiyoba student idanna palisbeku. Ee success mantras, there are 10 success mantras which are shown in this video. Please watch this video. It will be helpful for you in your future life. Thanks to P7K Productions for the video Success in Student Life. ನೀವೆಲ್ಲರೂ ವಿಡಿಯೋ ನೋಡಿದ್ರಿ, ಸುಮಾರು ಜನಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇನು ಅರ್ಥ ಆಯ್ತು? ದೇರ್ ಆರ್ 10 ಡಿಫ್ರೆಂಟ್ ಪಾಯಿಂಟ್ಸ್ ವಿಚ್ ಲೀಡ್ಸ್ ಟು ಸಕ್ಸಸ್ ಫಾರ್ ಅ ಸ್ಟೂಡೆಂಟ್. ವಾಟ್ ಆರ್ ದೋಸ್ 10 ಪಾಯಿಂಟ್ಸ್? ಫಸ್ಟ್ ಒನ್, ದ ಸಕ್ಸಸ್ ಓರಿಯೆಂಟೆಡ್ ಪೀಪಲ್ ವಿಲ್ ನಾಟ್ ಡೂ 100% ಪ್ರಿಪರೇಷನ್. ಎಲ್ಲರೂ 100% ಆಗಿ ತಮ್ಮ ತಯಾರಿಯನ್ನ ನಡೆಸಿ ಆಮೇಲೆ ಪರ್ಸ್ಯೂ ಮಾಡಕ್ ಹೋಗಲ್ಲ. ದೆ ಜಸ್ಟ್ ಸ್ಟಾರ್ಟ್ ಲೈಕ್ ದಿಸ್. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಅಬೌಟ್ ದ ಸಕ್ಸಸ್. ವಾಟ್ ಇಸ್ ದ ಸೆಕೆಂಡ್ ಪಾಯಿಂಟ್ ದಟ್ ಯು ಹ್ಯಾವ್ ಸೀನ್? ದ ಸೆಕೆಂಡ್ ಪಾಯಿಂಟ್ ಇಸ್, ಪ್ರಶ್ನೆಗಳನ್ನ ಅವರೇ ಕೇಳ್ಕೋತಾರೆ, ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅವರೇ ಕಂಡುಕೊಳ್ತಾರೆ. ದ ಸಕ್ಸಸ್ ಓರಿಯೆಂಟೆಡ್ ಪೀಪಲ್ ಆಸ್ಕ್ ದೆಮ್ಸೆಲ್ಫ್ಸ್ ದ ಕ್ವೆಶ್ಚನ್ಸ್ ಅಂಡ್ ಫೈಂಡ್ ಔಟ್ ದ ಆನ್ಸರ್. ವಾಟ್ ಇಸ್ ದ ಥರ್ಡ್ ಪಾಯಿಂಟ್? ಮೂರನೇ ಪಾಯಿಂಟ್ ನಾವಿಲ್ಲಿ ನೋಡಿದ್ದು, ಎನಿ ಸಕ್ಸಸ್ಫುಲ್ ಪರ್ಸನ್ ಶುಡ್ ನಾಟ್ ರನ್ ಬಿಹೈಂಡ್ ಓನ್ಲಿ ಸಕ್ಸಸ್. ಬರೀ ಸಕ್ಸಸ್ ಹಿಂದೆ ಓಡೋದಲ್ಲ, ಸಾಧನೆಯತ್ತ ಓಡೋದಲ್ಲ. ನಾವು ಸಕ್ಸಸ್ ನ ಜೊತೆಗೆ ಒಂದು ಕ್ಲಿಯರ್ ಮೌಲ್ಯಾಧಾರಿತ ಜೀವನವನ್ನು ನಡೆಸಬೇಕು, ಸಚ್ಚರಿತ್ರೆಯನ್ನು ನಾವು ಹೊಂದಿರಬೇಕು. ಇದು ಮೂರನೇ ಅಂಶ. ನಾಲ್ಕನೇ ಅಂಶ ಇಲ್ಲಿ ಯಾವುದು? ಜೀವನ ಹೇಗೆ ಬರುತ್ತೋ ಅದನ್ನ ನಗನಗುತ್ತಾ ಹಾಗೆ ಸ್ವೀಕರಿಸಬೇಕು. ಸೊ ಸಕ್ಸಸ್ಫುಲ್ ಪೀಪಲ್ ಟೇಕ್ ದೇರ್ ಲೈಫ್ ಆಸ್ ಇಟ್ ಕಮ್ಸ್. ಹಾಗಾಗ್ಬೇಕಿತ್ತು, ಹೀಗಾಗ್ಬೇಕಿತ್ತು ಅಂತ ಇಮೋಷನಲಿ ಸಫರ್ ಆಗಲ್ಲ, ಹೇಗ್ ಬರುತ್ತೆ ಹಾಗೆ ಸ್ವೀಕರಿಸ್ತಾರೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ದ ಫಿಫ್ತ್ ಪಾಯಿಂಟ್ ಫಾರ್ ಸಕ್ಸಸ್ ಯಾವುದು? ಆತ್ಮವಿಶ್ವಾಸ.
ನಮ್ಮಲ್ಲಿ ನಮಗೆ ದೃಢವಾದ ನಂಬಿಕೆ ಇರಬೇಕು. ಅಚೀವ್ ಮಾಡ್ತೀವಿ, ನಾವು ಸಕ್ಸಸ್ಫುಲ್ ಆಗೇ ಆಗ್ತೀವಿ ಅನ್ನೋ 100% ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು. ಮುಂದೆ ಹೋಗೋಣ. ನಿಜವಾದ ಬುದ್ಧಿವಂತಿಕೆ ಯಾವುದ್ರಲ್ಲಿ ಅಡಗಿದೆ? ನಾಲೆಜ್ ನಲ್ಲ, ಇಮ್ಯಾಜಿನೇಷನ್ ಅಲ್ಲ. ನೀ ಸಕ್ಸಸ್ ಸ್ಟೋರಿ ಪ್ರಕಾರ ನಿಜವಾದ ಬುದ್ಧಿವಂತಿಕೆ ನಾಲೆಜ್ ನಲ್ಲ, ಕಲ್ಪನೆಯಲ್ಲಿ, ಇಮ್ಯಾಜಿನೇಷನ್ ಅಲ್ಲಿ ಅಡಗಿದೆ. ಇದು 6ನೇ ಪಾಯಿಂಟ್. 7th ಪಾಯಿಂಟ್, ತಪ್ಪುಗಳನ್ನ ಮಾಡಿಲ್ದೆ ಇರೋನು ಎಂದೂ ಜೀವನದಲ್ಲಿ ಹೊಸದನ್ನ ಮಾಡಿರಲಾರ. ಅಂದ್ರೆ ಏನರ್ಥ? ವಿ ಶುಡ್ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್. ಮಿಸ್ಟೇಕ್ಸ್ ಶುಡ್ ಹ್ಯಾಪನ್ ಅಂಡ್ ವಿ ದಟ್ ವಿಲ್ ಗಿವ್ ಅಸ್ ದ ಎಕ್ಸ್ಪೀರಿಯನ್ಸ್ ಸೊ ವಿ ಕ್ಯಾನ್ ಅಚೀವ್ ಬಿಗರ್ ಥಿಂಗ್ಸ್. ವಿ ಶುಡ್ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್ ಅಂಡ್ ಫ್ರಮ್ ಅವರ್ ಎಕ್ಸ್ಪೀರಿಯನ್ಸ್. 8th ಪಾಯಿಂಟ್ ದಟ್ ಯು ಹ್ಯಾವ್ ಸೀನ್ ಇಸ್ ಅಬೌಟ್ ಸ್ಮೈಲ್ ಅಂಡ್ ಸೈಲೆನ್ಸ್. ನಗು ಮತ್ತು ಮೌನ, ಈ ಎರಡು ಸಕ್ಸಸ್ಫುಲ್ ಪರ್ಸನ್ಸ್ ನ ಉಡುಗೆಗಳು. ಯಾವುದನ್ನ ಎಲ್ಲಿ ಎಫೆಕ್ಟಿವ್ ಆಗಿ ಬಳಸಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಸೊ ಯಾವ ಸಮಯದಲ್ಲಿ ನಗಬೇಕು, ಯಾವ ಸಮಯದಲ್ಲಿ ಮೌನವಾಗಿರಬೇಕು ಅನ್ನೋದು ಸಕ್ಸಸ್ಫುಲ್ ಪರ್ಸನ್ ಕ್ವಾಲಿಟಿ ಕೂಡ ಹೌದು. ಇದು 8ನೇ ಪಾಯಿಂಟ್. 9th ಪಾಯಿಂಟ್ ಇಸ್ ದೇರ್ ಶುಡ್ ಬಿ ರಿಸ್ಕ್ ಟೇಕನ್ ಟು ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್. ನಾವು ಕ್ಲಿಷ್ಟಕರವಾದ ಪರಿಸ್ಥಿತಿಗಳನ್ನ, ತೊಂದರೆ ಅಡಚಣೆಗಳನ್ನ ಎದುರಿಸಿದ್ರೆ ಮಾತ್ರ ಸಕ್ಸಸ್ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಕೊನೆಯದಾಗಿ 10th ಪಾಯಿಂಟ್. 10ನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಸಕ್ಸಸ್ ಅನ್ನೋಂಥದ್ದು ನಮ್ಮ ಜೀವನದಲ್ಲಿ ಕೇವಲ 10% ಘಟನೆಗಳಿಂದ ನಡೆಯುತ್ತೆ. ಘಟನೆಗಳ ಮೂಲಕ ಸಕ್ಸಸ್ ನಮಗ್ ಸಿಗುತ್ತೆ. ವಾಟ್ ಹ್ಯಾಪನ್ಸ್, ದಟ್ ಈಸ್ ಘಟನೆಗಳು. ಆದ್ರೆ 90% ಡಿಪೆಂಡ್ಸ್ ಅಪಾನ್ ಅವರ್ ರಿಯಾಕ್ಷನ್ಸ್. ನಾವು ಯಾವ ರೀತಿ ಪ್ರತಿಕ್ರಿಯೆಗಳನ್ನ ಕೊಡ್ತೀವಿ ಅದರ ಮೇಲೆ ಸಕ್ಸಸ್ ನಿಂತಿರುತ್ತೆ. ದಟ್ ಮೀನ್ಸ್ ವಿ ಶುಡ್ ಹ್ಯಾವ್ ಇಮೋಷನಲ್ ಇಂಟೆಲಿಜೆನ್ಸ್ ಆಲ್ಸೋ. ಸೊ ಕೇವಲ 10% ಘಟನೆಗಳಿಂದ ಸಕ್ಸಸ್ ಡಿಸೈಡ್ ಆದ್ರೆ, 90% ನಾವು ಆ ಘಟನೆಗಳಿಗೆ ತೋರಿಸುವ ಫೀಲಿಂಗ್ಸ್, ರಿಯಾಕ್ಷನ್ಸ್ ಅಂಡ್ ಇಮೋಷನ್ಸ್, ಅದರಿಂದ ಸಕ್ಸಸ್ ಎಫೆಕ್ಟ್ ಆಗುತ್ತೆ. ಸೊ ದೀಸ್ ಆರ್ ದ 10 ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಸೀನ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ದಿಸ್ ವಿಡಿಯೋ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಆಸ್ಪೈರಿಂಗ್ ಟು ಬಿಲ್ಡ್ ಅ ಕಲರ್ಫುಲ್ ಕೆರಿಯರ್ ಅಹೆಡ್. Dear youngsters, till now I have given you a lot of inputs on career and then management course, BBA especially, then what you have to do after BBA, what are the eligibility criteria, what are the job opportunities, everything is kept in front of you. Now you are the maker of your life. Select the right path. If you really want to become the successful manager, leader or entrepreneur, business magnate, the right path for you is right now at UG level BBA and at PG level it is MBA. ನೀವು ಸ್ವಂತ ಉದ್ದಿಮೆದಾರರಾಗಬೇಕೆ ಅಥವಾ ಯಾವುದೇ ರೀತಿಯ ಮ್ಯಾನೇಜೀರಿಯಲ್ ಪೊಸಿಷನ್ಸ್, ಬ್ಯಾಂಕಿಂಗ್, BFI ಸೆಕ್ಟರ್, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಸರ್ವಿಸಸ್ ಅಥವಾ ITBT ಕಂಪನೀಸ್, ಬೇರೆ ಬೇರೆ HR ಕಂಪನೀಸ್, ಇಂಥ ಕಡೆಗಳಲ್ಲಿ ನಿಮ್ಮ ಕೆರಿಯರ್ ನ ಬಿಲ್ಡ್ ಮಾಡಬೇಕು, ನಾನು ಪ್ರೊಫೆಷನಲ್ ಆಗಿ ಬೆಳಿಬೇಕು ಅನ್ನೋಂತ ಆಸೆ ನಿಮ್ಮಲ್ಲಿದ್ರೆ, ನಿಮಗೆ ಸರಿಯಾದ ಕೋರ್ಸ್ ಈಗ ನೀವು ತಗೊಳ್ಬೇಕಾಗಿರುವಂತದ್ದು ಯಾವುದೇ ಸ್ಟ್ರೀಮ್ ನವರು, ಕಾಮರ್ಸ್, ಸೈನ್ಸ್ ಅಂಡ್ ಆರ್ಟ್ಸ್, ಯು ಕ್ಯಾನ್ ಗೋ ಫಾರ್ BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ BBM, ಎರಡು ಒಂದೇ, ಬೇರೆ ಹೆಸರಲ್ಲಿ ಕರಿತೀವಿ ಅಷ್ಟೇ. ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪದವಿ ಹಂತದಲ್ಲಿ, ಹಾಗೆ ಪದವಿಯ ನಂತರ 2 ವರ್ಷದ ಸ್ನಾತಕೋತ್ತರ ಪದವಿ, ದಟ್ ಈಸ್ PG ಕೋರ್ಸ್, MBA, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ದಿಸ್ ಇಸ್ ದ ರೈಟ್ ಪಾತ್ ಫಾರ್ ಯು. Therefore, do not stop. Set your goals now. Decide. Get ready. Wear the right shoe and make a right move. With this, I, Dr. Pratibha Jennifer Andrade, Assistant Professor of Management, sign off. Thank you.